ಡಿಟಿವಿ ಫ್ಯಾಷನ್ಗೆ ಸ್ವಾಗತ. ನಾನು ಇವತ್ತು ತುಂಬ ನಿಮಗೆ ಬೇಕಾಗಿರುವಂಥ ವಿಡಿಯೋನ ತಗೊಬಂದಿದ್ದೀನಿ. ಅದು ಯಾವುದು ಅಂದರೆ ಮಾರ್ಕಿಂಗ್ ಹಾಕೋದು. ಅದು ಮಾರ್ಕಿಂಗು ಕೆಲವೊಂದು ಸತಿ ಉದ್ದ ಸ್ಲೀವ್ಸ್ ಇರುತ್ತೆ, ಅದಕ್ಕೆ ಯಾವ ಥರ ಸೆಟ್ಟಿಂಗ್ ಮಾಡಿ ಯಾವ ಥರ ಮಾರ್ಕಿಂಗ್ ಮಾಡಬೇಕನ್ನೋದನ್ನು ತುಂಬ ಜನ ನನಗೆ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಅದನ್ನು ಯಾವ ಥರ ಮಾಡಬೇಕು, ಯಾವ ಥರ ತೋರಿಸ್ಬೇಕು ಅನ್ನೋದನ್ನು ಆ ವಿಡಿಯೋನ ತಗೊಬಂದಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್, ತೋರಿಸ್ತೀನಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡೋಕೆ ಬಂದಿದ್ದೀನಿ. ನೋಡಿ ನೋಡಿ ಫ್ರೆಂಡ್, ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದರೆ ನೋಡಿ, ನಮಗೆ ಮಾರ್ಕಿಂಗ್ ಎಷ್ಟು ಬೇಕೋ, ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕಿಂಗ್ ಮಾಡ್ಕೋಬೋದು. ಸಿಂಪಲ್ ನೆಕ್ ಆದರೆ ಬರೀ ನೆಕ್ ಹಾಕ್ಬಿಟ್ಟು ಬಿಟ್ಬಿಡ್ಬೋದು. ಕೆಲವೊಂದು ತುಂಬ ಹೆವಿ ವರ್ಕ್ ಬರುತ್ತೆ, ಬ್ಲೌಸ್ ಪೂರ್ತಿ ವರ್ಕ್ ಬೇಕು, ಅಂಥದಕ್ಕೆ ನೀವು ಮಾರ್ಕಿಂಗು ಪೇಪರ್ ಕಟ್ಟಿಂಗ್ ಮಾಡಿಕೊಳ್ಳೇಬೇಕು. ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಇದೆ, ನೆಕ್ಸ್ಟು ವರ್ಕ್ ಆದಮೇಲೆ ಇದನ್ನೇ ನೀವು ಲೈನಿಂಗ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡ್ಕೋಬೋದು. ಇನ್ನೊಂದು ಏನಂದರೆ, ಇವಾಗ ನೋಡಿ ತುಂಬ ಹೆವಿ ವರ್ಕ್ ಇದ್ದರೆ ಈ ಡಾಟ್ಗೂ ಸಹ ನೀವು ಮಾರ್ಕಿಂಗ್ ಮಾಡ್ಕೊಡ್ಬೇಕಾಯ್ತು. ಇಲ್ಲಿ ವರ್ಕು ಗ್ಯಾಪ್ ಬಿಟ್ಟರೆ ಅವ್ರಿಗೂ ಕೆಲಸ ಕಡಿಮೆ ಆಗುತ್ತೆ, ನಮಗೂ ಹೊಲಿಯೋಕ್ಕೆ ಈಸಿ ಆಗುತ್ತೆ. ಇದರಲ್ಲೂ ವರ್ಕ್ ಮಾಡಿಬಿಟ್ರೆ ತುಂಬ ಹಾರ್ಡ್ ಆಗಿಬಿಡುತ್ತೆ, ಅಂದರೆ ತುಂಬ ದಪ್ಪ ಆಗಿಬಿಡುತ್ತೆ. ನೀವು ಸೇಮ್ ನೋಡಿ ಇದೇ ಥರ ಮಾರ್ಕಿಂಗ್ ಹಾಕ್ಕೊಟ್ಬಿಟ್ರೆ ನೀಟಾಗಿ ಮಾಡಿಕೊಟ್ಬಿಡ್ತಾರೆ. ಇನ್ನೊಂದು ಫ್ರಂಟಲ್ಲೂ ತೋರಿಸ್ತೀನಿ. ಫ್ರಂಟ್ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ಳಿ, ಈ ಥರ ಹಾಕ್ಕೊಂಡು ಮಾಮೂಲಿ ಮಾರ್ಕಿಂಗ್ ಹಾಕ್ಕೊಳ್ಳಿ. ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಫ್ರಂಟಲ್ಲೂ ಹೆವಿ ವರ್ಕ್ ಬೇಕಾದರೆ ಇದಕ್ಕೂ ಸಹ ನೀವು ಮಾರ್ಕಿಂಗ್ ಹಾಕ್ಕೊಡ್ಬೇಕು. ಡಾಟ್ಗೆ ಎಷ್ಟೆಷ್ಟು ಬೇಕು ಅಂತೇಳಿ ಡಾಟ್ ಮಾರ್ಕಿಂಗ್ ಹಾಕ್ಕೊಡ್ಬೇಕಾಗತ್ತೆ. ನೆಕ್ಸ್ಟು ಮೈಂಡ್ ಪಾಯಿಂಟು ಇಲ್ಲೇ ಇರೋದು ಫ್ರೆಂಡ್ಸ್. ಉದ್ದ ಸ್ಲೀವ್ಸ್ ಬಂದರೆ ಯಾವ ಥರ ಮಾಡೋದು, ಏನು ಮಾಡೋದು ಅಂದ್ಬಿಟ್ಟು ಅದು ಅರ್ಥನೇ ಆಗಲ್ಲ. ನೋಡಿ ಎರಡೂ ಕಡೆ ಬಾರ್ಡ್ರ್ ಇದೆ, ಆ ಎರಡೂ ಕಡೆ ಬಾರ್ಡ್ರನ್ನ ನಾನು ಸ್ಲೀವ್ಸ್ಗೆ ಹಾಕ್ಕೋತೀನಿ. ಯಾಕೆ ಅಂತಂದರೆ ಆ ಒಂದು ಬಾರ್ಡ್ರು ನೀವು ಇಲ್ಲ ಹಾಕಿದ್ರೆ ಇಲ್ಲಿ ಒಂದು ಕಡೆದು ಬಾರ್ಡರು ನಿಮಗೆ ಜೈಂಟ್ ಬಂದೇ ಬರುತ್ತೆ. ಜೈಂಟ್ ಬಂದಾಗ ಏನಾಗುತ್ತೆ, ಇಲ್ಲಿ ಜೈಂಟ್ ಬರುತ್ತೆ, ಇಲ್ಲಿ ಜೈಂಟ್ ಬರುತ್ತೆ. ಆ ಬಂದಾಗ ಚೆನ್ನಾಗಿರೋ ಬಟ್ಟೆ ಇದ್ದರೆ ಓಕೆ, ಇಲ್ಲ ಚೆನ್ನಾಗಿಲ್ದಿರೋ ಬಟ್ಟೆಯಲ್ಲಿ ನೋಡಿ ಇಲ್ಲಿ ಇಂಜಿಕೊಳ್ಳೋ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಯಾವುದೇ ಸ್ಲೀವ್ಸ್ಗೂ ಜೈಂಟ್ ಹಾಕೋಕ್ಕೆ ಹೋಗಲ್ಲ. ಒಬ್ಬರದು ಕಸ್ಟಮರ್ದು ನನಗೆ ಹಾಗೆ ಆಯಿತು, ನನಗೆ ನಾನು ಕಷ್ಟ ಬಿದ್ದು ಆ ಕಡೆನೂ ಈ ಕಡೆನೂ ಬಾರ್ಡ್ರ್ ಹಾಕಿ ಕಷ್ಟ ಬಿದ್ದು ಮಾಡಿಕೊಟ್ಟು ಏನು ಪ್ರಯೋಜನ ಇಲ್ದಿರ ಆಯಿತು. ಆವತ್ತಿಂದ ನಾನು ಡಿಸೈಡ್ ಮಾಡಿಬಿಟ್ಟೆ ಇಲ್ಲಿ ಜೈಂಟ್ ಹಾಕೋಕ್ಕೆ ಹೋಗಲ್ಲ. ಫಸ್ಟೇ ಹೇಳ್ಬಿಡ್ತೀನಿ ನೋಡಿ ಮೇಡಮ್, ಹಿಂಗಾಗತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ, ಈ ಥರ ಮಾಡೋಕ್ಕಾಗಲ್ಲ, ಎರಡೂ ಬಾರ್ಡ್ರು ಸ್ಲೀವ್ಸಿಗೆ ಹೋಗುತ್ತೆ ಬ್ಯಾಕಿಗೆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಯಾವುದಕ್ಕೂ ಜೈಂಟ್ ಹಾಕೋಕ್ಕೆ ಹೋಗಲ್ಲ. ನೋಡಿ ಇದನ್ನು ಸೇಮ್ ಇಟ್ಟು ಇದೇ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡಾಗ ನೀವು ಎರಡೂ ಬಾರ್ಡ್ರು ಒಂದು ಸ್ಲೀವ್ಸ್ಗೆ ಹಾಕ್ಕೊಂಡಾಗ ನಿಮಗೆ ಕೆಲಸನೂ ಕಡಿಮೆ ಹಿಡಿಯತ್ತೆ, ಬೇಗನೂ ಆಗೋಗುತ್ತೆ, ಮತ್ತು ಕಸ್ಟಮರ್ಗೂ ನೀಟಾಗಿ ಜೈಂಟ್ ಇಲ್ದಿರ ಬರುತ್ತೆ ಫ್ರೆಂಡ್ಸ್. ಇದೇ ನನ್ನ ಟಿಪ್ಸು, ತುಂಬ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ವಾ ತುಂಬ ಈಸಿಯಿಂದ ನಾನು ಫುಲ್ ಸ್ಲೀವ್ಸ್ ಮಾರ್ಕಿಂಗ್ ಯಾವ ಥರ ಹಾಕೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸದಾ ನಿಮ್ಮ ಜೊತೆಗೆ ನಾನು ನಿಮ್ಗೆ ಕಲಿಸ್ಕೊಡೋವ್ರಿಗೂ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ನೀವು ನನ್ನ ಜೊತೆ ಇರಿ, ಸಬ್ಸ್ಕ್ರೈಬರ್ ಆಗಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ನಿಮ್ಮ ಕಟಿಂಗ್ ಆಗಲಿ, ಸ್ಟಿಚಿಂಗ್ ಆಗಲಿ, ಇಲ್ಲ ಬೇರೆ ಏನಾದರೂ ನಿಮಗೆ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡೋದಕ್ಕೆ ರೆಡಿ ಇದ್ದೀನಿ.